ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ರಂಜನ ಹೊಸ ಅಪ್ಡೇಟ್ಗೆ ಸ್ವಾಗತ. ಮೊದಲು ಬಂದ್ಬಿಟ್ಟು 6ನೇ ಕಂತಿಂದು ಬಗ್ಗೆ ಮಾಹಿತಿ ಕೊಡ್ತೀವಿ. ಅದೇ ರೀತಿ 5ನೇ ಕಂತು ನಿಮಗೆ ಬಂದಿಲ್ಲ ಅಂದರೆ ಯಾವಾಗ ಬರುತ್ತೆ ಅದರ ಮಾಹಿತಿನೇ ಕೊಡ್ತೀನಿ. ಡೈರೆಕ್ಟಾಗಿ ಮ್ಯಾಟ್ರ್ ಹೋಗ್ತೀನಿ, ಟೈಮ್ ವೇಸ್ಟ್ ಮಾಡ್ತಿಲ್ಲ. ನಿಮಗೆ ಗೊತ್ತಿರೋ ಈಗಾಗಲೇ ನಿಮಗೆ ಜನವರಿ ತಿಂಗಳಲ್ಲಿ 2 ಕಂತಿನ ಹಣವನ್ನು ಕೂಡ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡಿದ್ದೆ. ಮೀನ್ಸ್ 2 ಸೇರಿಸಿ ನಿಮಗೆ ಜನವರಿಗೆ ಹಣವನ್ನು ಕೂಡ ವರ್ಗಾವಣೆ ಮಾಡಿದ್ದೆ. ಅದನ್ನು ಮಹಿಳೆಯರು ನೋಡಿದ್ದಾರೆ. ಇನ್ನು 6ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. 6ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಫೆಬ್ರವರಿ ತಿಂಗಳಿನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. 6ನೇ ಕಂತಿಂದು ಫೆಬ್ರವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗ್ಬೋದು ಅಂತ ಹೇಳಿದ್ದಾರೆ. ಗ್ಯಾಪ್ ನೋಡ್ಕೊಳ್ಳಿ. 6ನೇ ಕಂತಿಂದು ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣ ಈ ತಿಂಗಳಲ್ಲಿ ಹಣ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಆಗ್ತದೆ. ಈ ತಿಂಗಳದ್ದು ಮುಂದಿನ ತಿಂಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ. ಹೆಂಗೆ ಅಂದರೆ ಡಿಸೆಂಬರ್ದು ಜನವರಿಗೆ ಬರ್ತಾಯಿತ್ತು, ಜನವರಿದು ಫೆಬ್ರವರಿಗೆ ಬರುತ್ತೆ. ಈ ರೀತಿ ನಿಮಗೆ ಮಾಡ್ಕೊಂಡಿದ್ದಾರೆ. ಜಸ್ಟ್ ಯೋಚನೆ ಮಾಡ್ಕೊಳ್ಳಿ. ಡಿಸೆಂಬರ್ದು ಜನವರಿಗೆ, ಜನವರಿದು ಫೆಬ್ರವರಿಗೆ, ಈ ತಿಂಗಳದ್ದು ನೆಕ್ಸ್ಟ್ ತಿಂಗಳಿಗೆ ಅಮೌಂಟ್ ಹಾಕ್ತಾರೆ. ಈ ರೀತಿ ನಿಮಗೆ ಬದಲಾವಣೆ ಕೂಡ ಸರ್ಕಾರದವರು ತಂದ್ಕೊಂಡಿದ್ದಾರೆ. ಇದು ನಿಮಗೆ ಗ್ಯಾಪ್ ನೋಡ್ಕೊಳ್ಳಿ. ಅದೇ ರೀತಿ ನೀವು ಏನು ಮಾಡೋಕ್ಕಾಗುತ್ತೆ ಅಂದರೆ 5ನೇ ಕಂತಿನ ಹಣ ಬಂದಿಲ್ಲ ಏನು ಮಾಡಬೇಕು, 5ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಈಗಾಗಲೇ ಸರ್ಕಾರ ಅನೌನ್ಸ್ಮೆಂಟ್ ಕೂಡ ಮಾಡಿದೆ ಅಥವಾ ತಿಳಿಸಿದೆ. 5ನೇ ಕಂತಿನ ಹಣ ಬರದೇ ಇದ್ದರೆ ನೀವು ನಿಮ್ಮ ಬ್ಯಾಂಕ್ಗೆ ಆಧಾರ್ ಸೇಡಿಂಗ್ ಆಗಿದೆ ಇಲ್ವಾ ಅಂತೇಳಿ ನೀವು ಬ್ಯಾಂಕ್ಗೆ ಹೋಗಿ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ, ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅಥವಾ ಹತ್ತಿರ ಪೋಸ್ಟ್ ಆಫೀಸಲ್ಲಿ ಹೋಗಿ ನೀವು ಹೊಸ ಖಾತೆಯನ್ನು ಕೂಡ ಆರಂಭ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದರೆ ಮಾತ್ರ ನಿಮ್ಮದು ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ಇಲಾಖೆ ಇದೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ಮ ತಾಲೂಕು ಮಟ್ಟದಲ್ಲಿ ಇರ್ತದೆ ಅಥವಾ ವಿಕಾಸಸೌಧಗಳು ಅಂತ ಇರ್ತವೆ, ಕಚೇರಿಗಳಿಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಸಾರ್ಟ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಮಾಡ್ಕೊಳ್ಳಿ. ನಂತರ DBT ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಬೋದು. DBT ಕರ್ನಾಟಕದ ಮೊಬೈಲ್ ಅಪ್ಲಿಕೇಶನ್ ಬರುತ್ತೆ, ಅದರಲ್ಲಿ ನಿಮ್ಮ ಸ್ಟೇಟಸ್ ಅಂದರೆ ಮಾಹಿತಿಗಳು, ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ಇದೆಯೋ, ಏನಾಗಿದೆ, ಇಲ್ಲಿಂದ ಅಲ್ಲಿವರೆಗೂ ಅಮೌಂಟ್ ಬಂದ ಅನ್ನೋದನ್ನ ನೀವು ನೀಟಾಗಿ ಚೆಕ್ ಔಟ್ ಮಾಡ್ಕೋಬೋದು. ಅದ್ರ ಕೂಡ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 10,000 ಮಹಿಳೆಯರಿಗೆ ಬಂದಿದೆ. ಇದು ಗುಡ್ ನ್ಯೂಸ್. ಥ್ಯಾಂಕ್ ಯು.